ನದಿ ಪ್ರದೇಶದಲ್ಲಿನ ಮನೆಗಳು ಯಾವುದೇ ಕ್ಷಣದಲ್ಲಿ ಜಲಾವೃತಗೊಳ್ಳುವ ಸಾಧ್ಯತೆ ಆತಂಕಕ್ಕೀಡಾಗಿದ್ದಾರೆ. ಕಸಬಾ ತಾಲೂಕಿನ ಬಂಗ್ರೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಬಂದು ಈಗ 18 ವರ್ಷ ಆಯ್ತು ಇಲ್ಲಿಗೆ. ಇಲ್ಲಿ 18 ವರ್ಷದಲ್ಲಿ ಇದುವರೆಗೂ ಇಲ್ಲಿ ನೀರು ಬಂದದಿಲ್ಲ, ಮನೆಯೊಳಗೆ ನುಗ್ಗಿದ್ದಿಲ್ಲ ಸರ್ ನೀರು. ಮತ್ತೆ ಈಗ ರಾತ್ರಿ ಮಧ್ಯರಾತ್ರಿಯಿಂದ ನಮಗೆ ನಿದ್ದೆನೇ ಇಲ್ಲ, ಮನೆಯೊಳಗೆ ನೀರು ನುಗ್ಗಿ ಇಲ್ಲಿ 2-3 ಮನೆಯಲ್ಲಿ ಈಗ ನಾವು ನೋಡಿದ ಪ್ರಕಾರ 2-3 ಮನೆಯಲ್ಲಿ ನೀರು ನುಗ್ಗಿದೆ. ಮತ್ತೆ ಎಷ್ಟು ಮನೆಯಲ್ಲಿ ನೀರು ನುಗ್ಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. 3:30 ಗಂಟೆ ತನಕ ನಾವು ಮಲಗಲಿಲ್ಲ, 3:30 ಕಳೀತಿದೆ, ಮಕ್ಕಳೆಲ್ಲ ಮಲಗಲಿಲ್ಲ. ಹೊಸರು ಬಂದಿದೆ, ಇಲ್ಲಿ ನೀರು ತುಂಬ ಆಗಿದೆ, ಮನೆಯೆಲ್ಲ ತುಂಬ ನೀರು ಆಗಿದೆ. ಲಾಸ್ಟ್ ಹೊಯ್ಗೆಲ್ಲ ತೆಗೆದು ನಾವು ಹಾಕಿ ಮತ್ತೆ ಇದು ಮಾಡಿದ್ದು ಸಮುದ್ರ ಹತ್ತಿರ ಹೊಯ್ಗೆ ತೆಗೆದು ಇಲ್ಲಿ ಇದು ಆಗಿದೆ, ಗುಂಡಾಗಿದೆ. ಇಷ್ಟು ವರ್ಷ ಈಗಾಗಲಿಲ್ಲ, ಈಗ ಆಗಿದೆ. ನಾವು ರಾತ್ರಿ ಇಡೀ ಮಲಗಲಿಲ್ಲ, ತುಂಬಾ ನೀರಿತ್ತು. ಹೊರಗೆ ಹಾಕಿ 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 ಮಕ್ಕಳನ್ನು ಇದು ಮಾಡಿದ್ರು, ನಾವು ಸುರಕ್ಷಿತ ಪ್ರದೇಶಗಳಿಗೆ ಶಿಫ್ಟ್ ಮಾಡಿದ್ರು. ಇದೀಗ ರೂದಿಟ್ಟು ಸುರು ಬಿಟ್ಟಂತಾಗಿದೆ. ಇಲ್ಲಿಯ ಕಸ್ಬಾ ಬೆಂಗರೆ ಪ್ರದೇಶದ ಹಲವಾರು ಮನೆಗಳಿಗೆ, ಸುಮಾರು 10-15 ಮನೆಗಳಿಗೆ ಹಾನಿಯಾಗಿದೆ. ಅದೇ ರೀತಿ ಅವರಿಗೆ ಮನೆಯಲ್ಲಿ ವಾಸವಾಗುವಂತ ಯಾವುದೇ ಒಂದು ತರದ ವ್ಯವಸ್ಥೆ ಇಲ್ಲದ ಕಾರಣ ಅವರು ಈಗ ಸದ್ಯಕ್ಕೆ ಪಕ್ಕದ ಮನೆಗೆ ಅವರು ಶಿಫ್ಟ್ ಆಗಿದ್ದಾರೆ. ಆದ ಕಾರಣ ಈ ಒಂದು ಕ್ರಮ, ಇದನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರನ್ನು ಕಲಿಸಿ ಇದಕ್ಕೆ ಈ ಒಂದು ಮನೆಗೆ ನೀರು ನುಗ್ಗಿದ ಮನೆಗಳನ್ನು ಸರ್ವೆ ಮಾಡಿ ಸೂಕ್ತ ಪರಿಹಾರವನ್ನು ಕೊಡುವಂತಹ ವ್ಯವಸ್ಥೆ ಜಿಲ್ಲಾಧಿಕಾರಿಗಳಿಂದ ಮಾಡಲೇಬೇಕಂತೇಳಿ ಒತ್ತಾಯಿಸುತ್ತೇನೆ. ಉಡುಪಿಯ ಕಾಪು ತಾಲೂಕಿನಲ್ಲಿ